ಮಾತಾಡಿ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಚಿತ್ರತಂಡ ಬಗ್ಗೆ ಮಾತಾಡೋಕ್ಕೆ ಮುಂಚೆ, ಸಿನಿಮಾ ಬಗ್ಗೆ ಮಾತಾಡೋಕೆ ಮುಂಚೆ ಒಂದೆರಡು ಮಾತು ನನ್ನ ಗೆಳೆಯ ಶಿವರಾಜ್ ಕೆ ಆರ್ ಪೇಟೆ ಅವ್ರ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ಒನ್ ಆಫ್ ದ ನೈಸೆಸ್ಟ್ ಮೋಸ್ಟ್ ಡೌನ್ ಟು ಅರ್ತ್ ಪರ್ಸನ್ಸ್ ಇನ್ ದ ಇಂಡಸ್ಟ್ರಿ. ತುಂಬಾನೇ ಒಳ್ಳೆ ಮನುಷ್ಯ. ಪ್ರತಿ ಸರಿ ನನ್ನ ಸಿನಿಮಾಗಳಿಗಾಗಲಿ ನನ್ನ ಶೂಟಿಂಗ್ ಆಗಲಿ ಬಂದು ಅವರಾಗೋರೇ ಬರ್ತಾರೆ. ಏನು ಈಗೋ ಇಲ್ಲ, ದೊಡ್ಡ ಆರ್ಟಿಸ್ಟ್ ಅವರು ಪಾಪ ಅಷ್ಟು ನಿಜ ಅಲ್ಲಣ್ಣ. ಶಿವಣ್ಣ ಶಿವಣ್ಣ ಅಂತ ನಾವೆಲ್ಲರೂ ತುಂಬ ಪ್ರೀತಿಯಿಂದ ಅವ್ರನ್ನ ಯಾವತ್ತೂ ಅವ್ರನ್ನ ಬರಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ ನಮಗೆ. ಯಾಕಂದರೆ ಈಗ ಬಂದ್ರೇ ಒಂದು ಖುಷಿ ನಮಗೆ. ಅದೇ ಖುಷಿ ನೀವು ಸ್ಕ್ರೀನಲ್ಲಿ ಬಂದಾಗ ಪ್ರತಿ ಒಂದು ಪ್ರೇಕ್ಷಕರಿಗೂ ಇರುತ್ತೆ. ನಿಮ್ಮ ಬೇರೆ ಬೇರೆ ರೀತಿ ಪಾತ್ರಗಳಿರಲಿ, ಇಟ್ಸ್ ನಾಟ್ ಜಸ್ಟ್ ಒನ್. ಶಿವಣ್ಣ ಯಾವತ್ತು ಒಂದು ಕಾಮಿಡಿ ಅಥವಾ ಆರ್ಟಿಸ್ಟ್ ಬಂದಾಗ ಒಂದು ಟ್ರ್ಯಾಕಲ್ಲಿ ಇರ್ತೀವಿ. ಅವ್ರು ಯಾವತ್ತೂ ಒಂದು ಟ್ರ್ಯಾಕಲ್ಲಿ ನಡೆದಿಲ್ಲ. ಬೇರೆ ಬೇರೆ ರೀತಿ ಪಾತ್ರಗಳು ಮಾಡ್ತಾರೆ, ಎಲ್ಲ ರೀತಿ ಎಕ್ಸ್ಪ್ಲೋರ್ ಮಾಡ್ತಾರೆ. ಹಾಗೂ ಅವ್ರು ಆರ್ಟಿಸ್ಟಾಗಿ ಎಷ್ಟು ಸಕ್ಸಸ್ ನೋಡಿದಾರೋ ಆ್ಯಸ್ ಅ ಹೀರೋನು ನೋಡ್ತಾ ಇದ್ದಾರೆ. ಆ್ಯಂಡ್ ಆಫ್ ಕೋರ್ಸ್ ಒಂದು ಸೆಲ್ಫಿಶ್ ಏನಂದರೆ ನಮ್ಮ ಮಂಡ್ಯ ಜಿಲ್ಲೆಯ ಮಗ. ಸೊ ಕೆ ಆರ್ ಪೇಟೆಯಿಂದ ಬಂದು ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ತಾ ಇದ್ದೀರ ಸರ್, ಆಲ್ ದ ಬೆಸ್ಟ್. ಹಾಗೂ ನಾನು ಡೈರೆಕ್ಟ್ರಿಗೂ ಹೇಳಬೇಕು, ಮದ್ದೂರು ಅವರು ಇವರು. ಸೊ ಒಂದು ಸಾಫ್ಟ್ ಕಾರ್ನರ್ ನನಗೆ. ಧಮಾಕಾ ಟ್ರೈಲರ್ ನೋಡಿದೆ, ಫುಟೇಜ್ಗಳು ನೋಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಜಾಸ್ತಿ ಏನು ಮಾತಾಡೋಕೆ ಹೋಗಲ್ಲ, ನಿಮ್ಮ ಎಲ್ಲರ ಮುಂದೆ ನಾನು ಇನ್ನೂ ಚಿಕ್ಕವನು ಆ್ಯಕ್ಚುಲಿ. ಸೊ ಶಿವಣ್ಣ, ನನ್ನ ಕಡೆಯಿಂದ ಈ ಯಂಗ್ ಬಾಯ್ ಕಡೆಯಿಂದ ವೆರಿ ಬಿಗ್ ವಿಶಸ್ ಅಣ್ಣ. ನಿಮ್ಮ ಪಿಕ್ಚರ್ ಯಶಸ್ವಿಯಾಗಲಿ, ಒಳ್ಳೇದಾಗಲಿ, ಬಾಕ್ಸ್ ಆಫೀಸಲ್ಲಿ ಒಂದು ಒಳ್ಳೆ ಧಮಾಕ ಕ್ರಿಯೇಟ್ ಮಾಡಲಿ, ಒಳ್ಳೇದಾಗಲಿ. ಇದಕ್ಕೂ ಥ್ಯಾಂಕ್ ಯು.